ನೀವು ಮನೆಗೆ ಮನೆಯಿಂದ ಹೊರಗೆ ಹೋಗಿ ಮತ್ತೆ ವಾಪಸ್ ಬಂದ ಮೇಲೆ ಯಾವ ಲೆವೆಲ್ಗೆ ಇತ್ತು ಎನರ್ಜಿ, ಆಮೇಲೆ ಯಾವ ರೀತಿ ಆಡಿದ್ರಿ ಎಲ್ಲರೂ ನೋಡಿದ್ದಾರೆ. ಅದು ನಿಮ್ಮ ಪ್ರಕಾರ ಒಂದು ಪ್ಲಸ್ ಆಗಿದೆ, ಬಟ್ ನೀವು ಗೆಲ್ಲದೇ ಇರೋದಕ್ಕೆ ಅದು ಮೈನಸ್ ಆಯ್ತಾ ಅಂತ? ಬಿಕಾಸ್ ರೀಸನ್ ತಗೊಳ್ಳುವಾಗ ದೀಪಿಕಾ ವೈಲ್ಡ್ ಕಾರ್ಡ್ ಅಲ್ಲಿ ಬಂದಿದ್ದಾರೆ, ಹಂಗಾಗಿ ಅವರು ಅಂದ್ರೆ ಗೆಲ್ಲೋದಿಕ್ಕೆ ಅರ್ಹರಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು. ಸಿ, ನಾನು ಒಂದನ್ನ ಹೇಳಕ್ ಇಷ್ಟಪಡ್ತೀನಿ, ವೈಲ್ಡ್ ಕಾರ್ಡ್ ಎಂಟ್ರಿ ವಾಸ್ ಓನ್ಲಿ ಒನ್ ಆ್ಯಂಡ್ ಹಾಫ್ ಡೇ ಲೆಕ್ಕ ನನಗೆ ಅಷ್ಟೇ. ಆ ಮನೆಯಲ್ಲಿ ಎಷ್ಟೋ ಜನ, ಎಲ್ರಿಗೂ ಗೊತ್ತು, 2 ದಿನ ಎಲ್ಲ ಹುಷಾರು ತಪ್ಪಿ ಹಾಸ್ಪಿಟಲೈಸ್ಡ್ ಆಗಿದ್ದವರು ಇದ್ರು, ಅವರು ಹೊರಗಡೆ ಹೋಗಿನೇ ಬಂದಿದ್ರು. ಆದರೆ ನನ್ನ ಡಿಫ್ರೆನ್ಸ್ ಏನು ಗೊತ್ತಾ, ನಾನು ಸ್ಟೇಜ್ಗೆ ಹೋಗಿ ಅದೇ ರೀತಿ ಅವ್ರ ಥರನೇ ಒಂದು ರೂಮಲ್ಲಿ ಲಾಕ್ಡಪ್ ಆಗಿದ್ದೆ, ಫೋನ್ ಇಲ್ಲ, ಏನಿಲ್ಲ, ಏನೂ ಇಲ್ಲದೆ ಮತ್ತೆ ಹೆಂಗೆ ಕರ್ಕೊಂಡೋದ್ರು ಹಾಗೆ ವಾಪಸ್ ಮತ್ತೆ ಬಂದಿದ್ದೀನಿ. ಇದನ್ನು ನಾನು ಯಾರಿಗೂ ಏನು ಹೇಳಿದ್ರು ನಂಬಕ್ಕೆ ರೆಡಿ ಇರಲ್ಲ. ಇದನ್ನು ನಾನು ಸುಳ್ಳು ಹೇಳಬೇಕು ಅಥವಾ ನನಗೆ ಏನೂ ಆಗಬೇಕಾಗಿಲ್ಲ, ನಾನು ಪ್ರಿಪೇರ್ ಆಗಲೇ ಬರಬೇಕು, ಹಾಗೇ ಬರಬೇಕು ಅಂದಿದ್ದಿದ್ರೆ ನಾನು ಹಳೆ ಸೀಸನ್ನ ಮುಗಿಸಿ 2.5 ವರ್ಷ ಆಗಿದೆ. ಈ 3 ವರ್ಷದಲ್ಲಿ ನಾನು ಏನು ಬೇಕಾದರೂ ಪ್ಲಾನ್ ಮಾಡ್ಕೊಂಡು ನಾನು ಮನೆಗೆ ಎಂಟರ್ ಆಗ್ಬೋದಾಗಿತ್ತು. ನಾನು ಎಲ್ಲನೂ ಕಲ್ತ್ಕೊಂಡು ಎಲ್ಲನೂ ಫಸ್ಟಿಂದನೇ ಮಾಡ್ಕೊಂಬರ್ಬೋದಾಗಿತ್ತು. ಜಸ್ಟ್ ದಟ್ ಒನ್ ಡೇಯಲ್ಲಿ ನಾನು ಏನೇನೂ ಕಲ್ತ್ಕೊಂಬರೋಕ್ಕಾಗಲ್ಲ. ಆಮೇಲೆ ನಾನು ಕಲ್ತ್ಕೊಂಬಂದು ನಾನು ಎಲ್ಲರಿಗೂ ಏನೂ ಬೇರೆ ಏನೂ ಮಾಡ್ತಾ ಇಲ್ಲ, ನಾನು ಇರೋದನ್ನು ಅವ್ರು ಹೇಳಿರೋದನ್ನೇ ಕರೆಕ್ಟ್ ಮಾಡ್ಕೋತಾ ಇದ್ದೀನಿ. ನೀವೇ ಹೇಳಿದ್ದು ನನ್ನನ್ನು ಫೇಕು ಇಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿನೇ ಅಲ್ಲ. ಹೌದು, ನಾನೀಗ ಡಿಸಪಾಯಿಂಟ್ ಮಾಡಿದ್ದೀನಿ, ನನ್ನನ್ನು ನಂಬ್ಕೊಂಡು ಒಂದಷ್ಟು ಜನ ಹೊರಗಡೆ ಇದ್ದವ್ರಿಗೆ ಡಿಸಪಾಯಿಂಟ್ ಮಾಡಿದ್ದೀನಿ, ನಮ್ಮಮ್ಮನಿಗೆ ಡಿಸಪಾಯಿಂಟ್ ಮಾಡಿದ್ದೀನಿ. ಆ್ಯಂಡ್ ಸ್ಟೇಜ್ ಮೇಲೆ ಸುದೀಪ್ ಸರ್ ಕೂಡ ಹೇಳ್ತಾರೆ, ನೀವು ಸೈಲೆಂಟ್ ಆಗಿದ್ದಂದ್ರೆ 2-3 ವೀಕ್ಗಳ ಕಾಲ ನೀವು ಸೈಲೆಂಟ್ ಆಗಿದ್ರಿ. ಸೈಲೆಂಟ್ ಆಗಿದ್ರೆ ಬಿಕಾಸ್ ನನ್ನ ಕಾಲು ಏಟ್ ಆಗಿ 2 ವೀಕ್ ಬೆಡ್ರೆಸ್ಟಲ್ಲಿದ್ದೆ ಅಲ್ಲೇನೆ, ನಾನು ಕಾಣಿಸ್ಕೊಂಡಿರ್ಲಿಲ್ಲ. ಹೌದು, ಬಟ್ ಅದನ್ನ ನಾನು ಎಲ್ಲೂ ಕೂಡ ನಾನು ಇಲ್ಲ ಹಿಂಗಿತ್ತು ಅಂತ ನಾನು ಎಲ್ಲೂ ಪ್ರೂವ್ ಮಾಡೋಕ್ಕಾಗಲ್ಲ. ನನ್ನದೇ ಆದ ರೀಸನ್ಸ್ಗಳಿರುತ್ತೆ. ನಾನು ಏನೇ ಮಾತಾಡ್ಬೇಕಂದ್ರೆ ಒಂದಷ್ಟು ಜನ ನಮ್ಮವರು ಅಂತಲೂ ಇರಬೇಕಾಗುತ್ತೆ. ಏನೂ ಇಲ್ಲದೇ ಇದ್ದಾಗ ನಾನು ಅದೊಂಥರ ಇಟ್ಸ್ ಅ ರೋಲರ್ ಕೋಸ್ಟರ್ ರೈಡ್ ಫಾರ್ ಮೀ, ವಿಚ್ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗಲ್ಲ, ಈ ಕಡೆ ಇಟ್ಕೊಳಕ್ಕೂ ಆಗಲ್ಲ, ಆ ರೀತಿ ಇರ್ತಾ ಇದ್ದ ಸಿಚುವೇಶನ್ನು. ಬಟ್ ನನ್ನ ಮೈಂಡ್ ಸೆಟ್ನು ಕೂಡ ಐ ಥಿಂಕ್ ನಾನು ಆವಾಗಲೇ ಕರೆಕ್ಟ್ ಮಾಡ್ಕೋಬೇಕಾಗಿತ್ತು. ನಾನು ಅಂದ್ಕೊಂಡೆ ಎಲ್ಲೋ ಒಂದಷ್ಟು ಕಂಪ್ಯಾರಿಸನ್ಸ್ಗಳು ಬರೋದಕ್ಕೆ ಶುರುವಾಯಿತು. ಸೀಸನ್ 7 ಅಲ್ಲಿ ಹಿಂಗಿದ್ವಿ ಹಂಗಿದ್ವಿ, ನನ್ನ ಅರ್ಥ ಮಾಡ್ಕೋತಾರೆ ಜನ ಅನ್ನೋದು ಒಂದು ಬ್ಲೈಂಡ್ ಥಾಟ್ ನನ್ನಲ್ಲೇ ಕುತ್ಕೊಂಡ್ಬಿಟ್ಟಿದೆ. ಐ ಥಿಂಕ್ ಅದು ಫಸ್ಟ್ ಮಿಸ್ಟೇಕ್ ನಾನು ಮಾಡಿರೋದು. ಅದ್ರ ಬದಲು ನಾನು ಎಲ್ಲರೂ ಒಂದೇ ಥರ ಇರಲ್ಲ, ನಾನು ಎಲ್ಲ ಹೆಂಗೆಂಗೆ ಇರಬೇಕು ಹಂಗೆ ಇರಬೇಕು ಅಂತ ಮುಂಚೆನೇ ಡಿಸೈಡ್ ಮಾಡಿದರೆ ಐ ಥಿಂಕ್ ಫಸ್ಟಿಂದನೂ ಹಾಗೆ ಇರ್ತಾ ಇದ್ದೆ. ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಫಸ್ಟ್ ಹೋದ ತಕ್ಷಣವೇ ನಾನು ಸಡನ್ನಾಗಿ ಎಲ್ಲರ ಹತ್ರ ಮಿಂಗಲ್ ಆಗೋದದಲ್ಲ, ಸ್ವಲ್ಪ ಕಷ್ಟ, ಸ್ವಲ್ಪ ಟೈಮ್ ತೊಗೊಳ್ತೀನಿ ನಾನು. ಫಸ್ಟ್ ಒಂದು ಇನಿಷಿಯಲಿ ಒಂದು ಸ್ವಲ್ಪ ಪಿಕಪ್ ಆಗೋದಕ್ಕೆ ಟೈಮ್ ಬೇಕು, ಬಂದ ಮೇಲೆ ಆಮೇಲೆ ನಂಗೆ ಒಂದು ಹೋಲ್ಡ್ ಸಿಗುತ್ತೆ. ಐ ಥಿಂಕ್ ಆ ಪ್ರೊಸೆಸ್ಸಲ್ಲಿ ಏನೇನೋ ಆಗೋಯ್ತು, ಪ್ರಾಬ್ಲಿ ಹಂಗೆ ಕಾಣಿಸ್ಬೋದು. ಅದರ್ವೈಸ್ ನನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ನನಗೆ ಖಂಡಿತವಾಗ್ಲು ಎಲ್ಲೊಂದು ಕಡೆ ಎಲ್ಲರೂ ಮಾತಾಡ್ಬೇಕಾದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ, ವೈಲ್ಡ್ ಕಾರ್ಡ್ ಎಂಟ್ರಿ, ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಬೇಜಾರಾಗುತ್ತೆ. ಜೋರಾಗಿ ಹೇಳ್ಬೇಕು ಅನ್ಸುತ್ತೆ, ಇದು ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲ. ವೈಲ್ಡ್ ಕಾರ್ಡ್ ಎಂಟ್ರಿ, ನಾನು ವೈಲ್ಡ್ ಆಗಿ ಬಂದಿದ್ದೀನಿ ಅಷ್ಟೇ, ಅದು ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲ. ಆ್ಯಂಡ್ ಅದಕ್ಕೆ ರೀಸನ್ಗಳು ಕೂಡ ನೀವೇ. ಇದ್ರ ಜೊತೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮತ್ತೆ ಒಂದು ಆಪರ್ಚುನಿಟಿ ಕೊಟ್ಟಿರೋದು, ನಾನು ಕರೆಕ್ಟ್ ಮಾಡ್ಕೊಳ್ಳಿ ಅಂತಲೇ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಅದನ್ನೇ ಕರೆಕ್ಟ್ ಮಾಡಿದೆ. ನಾನು ಹಂಗೆ ಇದು ಬಂದಿದ್ದಿದ್ರು ಇವಳಿಗೆ ಕೊಟ್ಟು ಏನು ಪ್ರಯೋಜನ ಅಂತಲೂ ಅವರೇ ಮಾತಾಡ್ತಾರೆ ಜನ. ಈಗ ನಾನು ಬೆಟರ್ ವರ್ಷನಲ್ಲಿ ಹೋಗ್ಲಾ ಅಥವಾ ವರ್ಸ್ಟ್ ವರ್ಷನಲ್ಲಿ ಹೋಗ್ಲಾ, ಇರೋ ಆಪರ್ಚುನಿಟಿನ ಹಾಳು ಮಾಡ್ಲಾ ಅಥವಾ ಅದನ್ನ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ನಾನು ಏನ್ ಅನ್ಕೊಳ್ತೀವೋ ಅದನ್ನ ಮಾಡ್ಲಾ, ನನ್ಗೆ ನೋ ಕ್ಲಾರಿಟಿ. ಅದಕ್ಕೆ ನಾನು ಮಾತಾಡೋರ್ನ ಯಾರನ್ನು ಕೇಳಿಸ್ಕೊಳ್ಳೆ, ನನ್ನ ಕಿವಿಗೆ ಫುಲ್ ಸೀಲ್ ಮಾಡಿಕೊಂಡು ನನಗೆ ಏನ್ ಅನ್ಸುತ್ತೆ ನಾನು ಮಾಡೋಣ. ಹೊರಗಡೆ ಪ್ರಪಂಚನ ಫಾರ್ ಫ್ಯೂ ಡೇಸ್ ಮರ್ತ್ಬಿಟ್ಟೆ ನಾನು, ಜಸ್ಟ್ ಹಿಂಗಿರ್ತೀನಿ ನಾನು. ಅದೇನಾಗುತ್ತೋ ಆಗಲಿ, ವೆರಿ ಕ್ಲೋಸ್ಡ್ ಸರ್ಕಲಲ್ಲಿ ಮಾತ್ರ ನಾನು ತುಂಬ ಏನು ಪ್ಯಾಂಪರಿಂಗ್ ಆಗಲಿ, ತುಂಬ ಮುದ್ದು ಅಂದರೆ ಆಟ ಆಡಿಕೊಂಡು ತುಂಬ ಹಠ ಇವೆಲ್ಲ ಮಾಡೋದು ನಾನು ತುಂಬ ಕ್ಲೋಸ್ ಸರ್ಕಲ್. ಅಲ್ಲಿನ ಅಷ್ಟು ಕ್ಲೋಸ್ ಆಗೋದಕ್ಕೆ ಯಾರೂ ಇರಲಿಲ್ಲ. ಆ ಕಾರಣ ನಂಗೆ ಸ್ವಲ್ಪ ಟೈಮ್ ತೊಗೊಳ್ತು ಹೊರತು ಇನ್ಯಾವುದೇ ರೀತಿ ಫೇಕ್ ಆಗಲಿ ಇನ್ನೊಂದಾಗಲಿ ಖಂಡಿತವಾಗ್ಲೂ ಇರಲಿಲ್ಲ. ಆ್ಯಂಡ್ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ನಾನು ಹೋಗಿ ಇದ್ದಿದ್ದು ಜಸ್ಟ್ ಫಾರ್ ದ ರೀಸನ್ ಅವ್ರು ಹೇಳಿದ್ದನ್ನು ನಾನು ಕರೆಕ್ಟ್ ಮಾಡಿಕೊಂಡೆ, ಅದು ಬಿಟ್ಟರೆ ಬೇರೆ ಬೇರೆ ಯಾವ ರೀಸನ್ಸು ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.